ಚಿತ್ಪಾವನ ಅರಣ್ಯ ಇದೊಂದು ಬಹುಸ್ತರೀಯ ಸಾಂದ್ರ ವೃಕ್ಷಾರೋಪಣ ಮಾದರಿಗೆ ಉದಾಹರಣೆಯಾಗಿ ಕೊಡಬಹುದಾದಂತಹ ಒಂದು ಉತ್ತಮ ಪ್ರಯತ್ನ. ಈ ಚಿತ್ಪಾವನ ಅರಣ್ಯ ಮಾದರಿಯಲ್ಲಿ ಚಿತ್ಪಾವನ ಬ್ರಾಹ್ಮಣರ ಸಂಸ್ಕೃತಿಯಲ್ಲಿ ಉಪಯೋಗಿಸಲ್ಪಡುವ ಸುಮಾರು 75 ಸಸ್ಯ ಪ್ರಭೇದಗಳನ್ನು ಸಂರಕ್ಷಿಸುವಂತಹ ಕೆಲಸವು ಆಗುತ್ತಾ ಇದೆ. ಸ್ಥಳಾವಕಾಶದ ಕೊರತೆ ಇದ್ದರೂ ತಮ್ಮ ಸಂಸ್ಕೃತಿಯಲ್ಲಿ ಬಳಸಲ್ಪಡುವ ಸಸ್ಯಗಳ ಸಂರಕ್ಷಣೆ ಮಾಡಿಕೊಳ್ಳಬಹುದು ಎನ್ನುವಂತಹ ಇರಾದೆ ಇರುವಂಥವರಿಗೆ ಇದೊಂದು ಉತ್ತಮ ಮಾದರಿ ಅನ್ನಿಸಿಕೊಳ್ಳುವಂಥದ್ದು ಖಂಡಿತ ಸುಳ್ಳಲ್ಲ. ನಿಮಗೆ ಮಾದರಿಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವಂಥದ್ದರ ಬಗ್ಗೆ ಆಸಕ್ತಿ ಇದ್ದರೆ ಈ ವಿಡಿಯೋವನ್ನು ಕಡೆಯ ತನಕ ನೋಡಿ ನಮಗೆ ಪ್ರೋತ್ಸಾಹಿಸಿ. ಚಿತ್ಪಾವನ ಅರಣ್ಯ ಮಾದರಿ ಪಶ್ಚಿಮ ಘಟ್ಟಗಳ ಮಳೆ ಕಾಡುಗಳಿಂದ ಪ್ರೇರಣೆಗೊಂಡಂತಹ ಒಂದು ಮಾದರಿ. ಇಲ್ಲಿ ಸಹಜವಾಗಿ ಕಂಡುಬರುವಂತಹ ಬಹುಸ್ತರೀಯ ವ್ಯವಸ್ಥೆಯನ್ನು ನಾವು ಗಮನಿಸಿದ್ದೇವೆ ಅಂತ ಹೇಳಿ, ಆದರೆ ಅಲ್ಲಿ ಅತ್ಯಂತ ನೇರವಾಗಿ ಉದ್ದವಾಗಿ ಬೆಳೆಯುವಂತಹ ವೃಕ್ಷಗಳನ್ನು ನೋಡಬಹುದು. ಅದೇ ರೀತಿ ಅವುಗಳಿಗಿಂತ ಸ್ವಲ್ಪ ತಗ್ಗಿನಲ್ಲಿ ಒಂದು 25 ಮೀಟರ್ ವರೆಗೂ ಬೆಳೆಯುವಂತಹ ವೃಕ್ಷಗಳನ್ನು ನೋಡಬಹುದು. ಆಮೇಲೆ ಹೆಚ್ಚಿನ ಮರ ಜಾತಿಗಳು ಅಂಡರ್ ಸ್ಟೋರಿ ಅಂತ ಹೇಳಿ ಹೇಳ್ತೇವೆ, ಅಲ್ಲಿ ಸುಮಾರು ಒಂದು 20 ಮೀಟರ್ ವರೆಗೆ ಅವುಗಳು ಬೆಳೆಯುತ್ತವೆ. ಅದರ ಕೆಳಗಡೆ ಒಂದು 5 ಮೀಟರ್ನವರೆಗೆ ಬೆಳೆಯುವಂತಹ ಸಾಕಷ್ಟು ಗಿಡಗಳನ್ನು ಕೂಡ ನೋಡಬಹುದು. ಈ ಥರದ ಗಿಡಗಳ ಸಹಜವಾದಂತಹ ಒಂದು ವ್ಯವಸ್ಥಿತ ರೀತಿಯ ಡಿಸ್ಟ್ರಿಬ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದ ಮೇಲೆ ನಾವು ಇದೇ ಮಾದರಿಯನ್ನು ಚಿತ್ಪಾವನ ಅರಣ್ಯದಲ್ಲೂ ಕೂಡ ಬಳಸಿದ್ದೇವೆ. ಇದರಲ್ಲಿ ಇನ್ನೊಂದು ಮುಖ್ಯ ವಿಚಾರವನ್ನು ನಾವು ಗಮನಿಸೋದೇನು ಅಂತ ಹೇಳಿದರೆ, ಬಹುಸ್ತರೀಯ ಮಾದರಿಯ ಜೊತೆ ಜೊತೆಗೆ ಸಾಂದ್ರವಾಗಿ ಗಿಡಗಳನ್ನು ನೆಡುವಂಥದ್ದು, ಹತ್ತಿರ ಹತ್ತಿರವಾಗಿ ಗಿಡಗಳನ್ನು ನೆಡುವಂಥದ್ದು, ಕಡಿಮೆ ಪ್ರದೇಶದಲ್ಲಿ ಜಾಸ್ತಿ ಗಿಡಗಳನ್ನು ನೆಡುವಂತಹ ಸಂದರ್ಭದಲ್ಲಿಯೂ ಆ ಸಾಂದ್ರ ಮಾದರಿಯನ್ನು ಬಳಸಿರುವುದರಿಂದ ಹೆಚ್ಚು ಎತ್ತರ ಇರುವ ಗಿಡಗಳಿಗೆ ಸರಿಯಾದ ನಡುವೆ ಜಾಗ ಸಿಕ್ಕಿ ಅವುಗಳು ದೊಡ್ಡ ಮರಗಳ ಆದ ಮೇಲೆಯೂ ಆರಾಮವಾಗಿ ಆ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಆಗುತ್ತೆ. ಅವುಗಳ ಜೊತೆ ಜೊತೆಗೆ ಉಳಿದ ಎಲ್ಲ ಗಿಡಗಳು ಕೂಡ ಬೆಳೀಲಿಕ್ಕೆ ಅದು ಪೂರಕವಾಗುತ್ತದೆ. ಅಂತೂ ಒಂದು ಒಳ್ಳೆಯ ಅರಣ್ಯ ಮಾದರಿಯ ಅನಾವರಣ ಇಲ್ಲಿ ಆಗುವಂಥದ್ದನ್ನು ನಾವು ಗಮನಿಸಬಹುದು. ಇದನ್ನು ಮಾಡಬೇಕು ಅಂತ ಹೇಳಿ ಆದರೆ ಮೊದಲಿಗೆ ಯಾವುದೆಲ್ಲ ಸಸ್ಯಗಳಿದೆ ಅನ್ನುವಂಥದ್ದನ್ನು ಗುರುತಿಸಿ ಆದಮೇಲೆ ಅವುಗಳನ್ನು ಸಂಗ್ರಹಿಸುವ ಕೆಲಸಗಳಾಯಿತು. ಆ ಸಂಗ್ರಹಿಸುವ ಕೆಲಸಗಳಾದಮೇಲೆ ಈ ವನದ ಮಾಲೀಕರಾಗಿರುವಂತಹ ಭಿಡೆ ಮನೆ ಬಜಕಿರೆ ಸಾಲು ಇಲ್ಲಿಯ ಶ್ರೀ ಯೋಗೀಶ್ ಭಿಡೆಯವರು, ಅವರ ಶ್ರೀಮತಿಯವರಾದಂಥ ರಶ್ಮಿ ಯೋಗೀಶ್ ಭಿಡೆಯವರು, ಅವರ ಮಾತೃಶ್ರೀಯವರಾದಂತಹ ಮೀನಾಕ್ಷಿ ಭಿಡೆ, ಹೀಗೆ ಎಲ್ಲರ ಸಹಕಾರದಲ್ಲಿ ಈ ಕಾರ್ಯವನ್ನು ಆರಂಭಿಸಿದೆವು. ಮೊದಲಿಗೆ ಚಿತ್ಪಾವನದ ಸ್ಥಳವನ್ನು ಸ್ವಚ್ಛಗೊಳಿಸಿದ ಮೇಲೆ ಅದರಲ್ಲಿ ಮಾರ್ಕಿಂಗ್ಗಳನ್ನು ಮಾಡಿ ಸಾಂದ್ರ ಬೇಸಾಯ ಮಾದರಿಗೆ ತಕ್ಕುದಾದಂತಹ 1 ಮೀಟರ್ಗೆ ಒಂದು ಗಿಡ ಬರುವ ಹಾಗಿನ ಗುಳಿಗಳನ್ನು ತೋಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಟೀಮಾಗಿ ನಾವು ಆ ಕೆಲಸವನ್ನು ಮಾಡಿದ್ವಿ. ಆಮೇಲೆ ತಂದಂತಹ ಗಿಡಗಳನ್ನೆಲ್ಲ ಯಾವ ರೀತಿ ಆ ಬಹುಸ್ತರೀಯ ಮಾದರಿಗನುಸಾರವಾಗಿ ಅಲ್ಲಿ ನಾವು ಅವುಗಳನ್ನು ಇಟ್ಟು ವೃಕ್ಷ ಲತಾದಿಗಳನ್ನು ನೆಡಲಿಕ್ಕೆ ಬಹಳ ಯೋಗ್ಯವಾದ ದಿನವೊಂದನ್ನು ನಮ್ಮ ಸಮಾಜದ ಹಿರಿಯರು ಆಗಿರುವಂತಹ ಈ ವನದ ಉದ್ಘಾಟಕರು ಆಗಿರುವಂತಹ ವೇದಮೂರ್ತಿ ಕುಂಡಡ್ಕ ನಾರಾಯಣ ಗೋಖಲೆಯವರಲ್ಲಿ ಕೇಳಿ ಅದರ ಪ್ರಕಾರನೇ ನಾವು ಎಲ್ಲ ವಿಧಿವತ್ತಾಗಿ ಈ ವನವನ್ನು ಉದ್ಘಾಟನೆ ಮಾಡಿದ್ವಿ. ಇಂತಹ ವನಗಳು ಖಂಡಿತವಾಗಿಯೂ ಇಂದು ನಮ್ಮಲ್ಲಿರುವಂತಹ ಎಲ್ಲ ದೇವಾಲಯಗಳಿಗೆ, ದೈವಸ್ಥಾನಗಳಿಗೆ, ಮನೆಗಳಿಗೆ ಅವಶ್ಯಕತೆ ಇದೆ. ನಿಮ್ಮಲ್ಲೂ ಕೂಡ ಈ ಥರದ ಒಂದು ಪ್ರಯತ್ನಗಳನ್ನು ಮಾಡಿ ನಮ್ಮ ನಿಮ್ಮ ಸಂಸ್ಕೃತಿ ಎಲ್ಲವೂ ಸೇರುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿ ಈ ವನ, ಇದು ಪರಶುರಾಮ ಸೃಷ್ಟಿಯ ಸ್ವಾಭಾವಿಕ ಮಳೆ ಕಾಡುಗಳ ತದ್ರೂಪಿ, ನಮ್ಮ ಸಂಸ್ಕೃತಿಗಳಲ್ಲಿ ಬಳಸುವ ಸಸ್ಯಗಳ ಜೀವಂತ ಖಜಾನೆ, ಪವಿತ್ರ ಕಾರ್ಯಗಳಲ್ಲಿ ಬಳಸುವ ತರುಗಳ ಈ ಸ್ಥಳ ಪವಿತ್ರ ಅಧ್ಯಯನ ಕ್ಷೇತ್ರ. ಇದು ಕೇವಲ ಒಂದು ಸಮುದಾಯದ ಭಾಗ ಅಂತ ಹೇಳಿ ತಿಳ್ಕೊಳ್ಬೇಡಿ, ಇದು ಪ್ರಕೃತಿ ತತ್ವವನ್ನು ಅನಾವರಣ ಮಾಡಲು ಮಾನವನ ಪಾತ್ರವನ್ನು ಅನುಭವಜನ್ಯವಾಗಿ ತಿಳಿಸಿಕೊಡುವ ಸ್ಥಳ ಅಂತ ತಿಳ್ಕೊಂಡು
ನೀವು ಈ ಕಾನ್ಸೆಪ್ಟ್ಸ್ಗಳನ್ನು ಅಳವಡಿಸಿಕೊಳ್ಳಿ. ಧನ್ಯವಾದಗಳು.